ಕೇವಲ ಒಂದು ಲೈಂಗಿಕ ಹಗರಣ ಅಲ್ಲ ಅಂತ ನಾನು ಮತ್ತೆ ಮತ್ತೆ ಮೊದಲ ದಿನದಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ನಡೆದಿರುವಂಥದ್ದು ವಿಕೃತ ಲೈಂಗಿಕ ಹತ್ಯಾಕಾಂಡ ಅಂತ. ಯಾಕಂದರೆ ಹೆಣ್ಣು ಮಕ್ಕಳ ಮಾನ ಪ್ರಾಣ ಕುಟುಂಬ ಬದುಕನ್ನು ಪಣಕ್ಕಿಟ್ಟು ದಾಳಗಳಾಗಿ ಬಳಸ್ಕೊಂಡು ಒಬ್ಬ ಸಂಸದ ಮಾಡಿದಂಥ ವಿಕೃತ ಕಾಮಕೃತ್ಯಗಳಿರ್ಬೋದು, ಸಾಮೂಹಿಕವಾಗಿ ಅಂದರೆ ಸರಣಿ ಕಾಮಕೃತ್ಯಗಳಿರ್ಬೋದು, ಆನಂತರ ಅದನ್ನು ವಿಡಿಯೋ ಮಾಡಿಕೊಂಡಿದ್ದಿರ್ಬೋದು, ಆಮೇಲೆ ತನ್ನ ನಿರ್ಲಕ್ಷ್ಯದಿಂದ ಬೇರೆಯವರಿಗೆ ತಲುಪೋಕ್ಕೆ ಬಿಟ್ಟಿದ್ದಿರ್ಬೋದು, ಅದನ್ನು ಇಟ್ಕೊಂಡವರಿರ್ಬೋದು ಸಂಗ್ರಹಿಸಿ, ಆ ನಂತರದಲ್ಲಿ ಅದನ್ನು ಚುನಾವಣೆ ಸಂದರ್ಭದಲ್ಲಿ ಹಂಚಿದ್ದಿರಬಹುದು, ಆ ಹಂಚುವಿಕೆಯ ಪ್ರಕರಣ ಆದ ನಂತರದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಇದನ್ನು ತಮ್ಮ ಚುನಾವಣಾ ಗೆಲುವಿಗಾಗಿ ಬಳಸ್ಕೊಂಡಂಥ ಅತ್ಯಂತ ನಿರ್ಲಜ್ಜ ರೀತಿ ಇರಬಹುದು. ಇವೆಲ್ಲವೂ ಒಂದು ರೀತಿ ಹತ್ಯಾಕಾಂಡ ಅಂತ ನನ್ನಂಥವ್ರಿಗೆ ಅನ್ನಿಸ್ತಾ ಇದೆ. ಇದು ಯಾರ್ಯಾರು ಹೇಗೇಗೆ ಬೇಕೋ ಅದನ್ನೆಲ್ಲ ಈ ಪ್ರಕರಣವನ್ನು ತಮಗೆ ಬೇಕಾದಂತೆ ಬಳಸ್ಕೊಂಡಿದ್ದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ಇದನ್ನು ಮೊದಲ ಹಂತದಲ್ಲಿ ಖಂಡಿಸ್ತಾ ಇದ್ದೀವಿ. ಹೋರಾಟದ ಭಾಷೆಗಳು ಬೇರೆ, ವಾಸ್ತವಿಕವಾಗಿ ನಾವಿಲ್ಲಿ ಎದುರಿಸಬೇಕಾದಂತಹ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ನೋವು ತಲ್ಲಣ ತುಂಬ ಬೇರೆ ಬೇರೆ ಆಗಿರುವಂಥದ್ದು ಎಲ್ಲರಿಗೂ ಹಾಸನದ ಜನತೆಗಂತೂ ಖಂಡಿತ ಗೊತ್ತಿದೆ. ಇಲ್ಲಿ ಎಷ್ಟು ಹಂತಗಳಲ್ಲಿ ವಿಡಿಯೋಗಳನ್ನು ಫೋಟೋಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಹೆಣ್ಮಕ್ಕಳದು ಅಂತ ಹೇಳಿ. ನಿರ್ಲಜ್ಜವಾಗಿ ಈ ರೀತಿಯಾದದನ್ನು ಬಳಸ್ಕೊಂಡಿದ್ದಂಥವನ್ನ ಸಂಸದನ್ನ ಬಿಟ್ಟುಬಿಟ್ಟು ಇದಕ್ಕೆ ಬಲಿಪಶುಗಳಾದಂತಹ ಹೆಣ್ಮಕ್ಕಳುಗಳನ್ನ ಚಿತ್ರಣಗಳನ್ನು ಹಾದಿ ಬೀದಿಯಲ್ಲಿ ಚೆಲ್ಲಾಡ್ತಾ ಒಂದು ರೀತಿ ಸಮಾಧಿ ಮಾಡ್ತಾ ಇದ್ದಾರೆ. ಹಾಸನದ ಹೆಣ್ಣು ಮಕ್ಕಳ ಸಮಾಧಿಯನ್ನು ಅದನ್ನ ಅಲ್ಲಿ ಇರುವಂಥವ್ರದ್ದು ಬೇರೆ ರೀತಿ ಸ್ಥಿತಿ ಆದರೆ ನಾವು ಹೊರಗಿದ್ದು ಅವ್ರ ನೋವನ್ನು ಸಂಕಟವನ್ನು ಒಳಗೂ ಹೊರಗೂ ಅವ್ರ ಒದ್ದಾಟವನ್ನು ನೋಡಿ ನಾವು ಅನುಭವಿಸ್ತಾ ಇದ್ದೀವಲ್ಲ ಅದು ಇನ್ನೊಂದು ರೀತಿಯಾದಂಥದ್ದೇ ಭೀಕರವಾದಂತಹ ನೋವಿನ ಸಂಗತಿ. ನಾನಿವತ್ತು ಈ ವೇದಿಕೆಯ ಮುಖಾಂತರ ಸಂತ್ರಸ್ತರು ಅವರ ಸಂಬಂಧಿಕರು ಅಥವಾ ಅವ್ರ ಕುಟುಂಬದವರು ಯಾರಾದರೂ ಈ ಮಾತುಗಳನ್ನು ಕೇಳಬಹುದು ಅನ್ನುವಂಥದ್ದು ಅಷ್ಟೇ ನನ್ನ ಮನಸ್ಸಿನೊಳಗಡೆ ಇರೋದು. ಅನೇಕ ಹೋರಾಟಗಾರರು ಇವತ್ತು ಎಲ್ಲ ಕಡೆಯಿಂದ ಬಂದು ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿದ್ದಾರೆ. ಅದೊಂದೇ ಇವತ್ತು ನಾವು ಗಟ್ಟಿಯಾಗಿ ಪ್ರತಿಪಾದನೆ ಮಾಡಬೇಕಾಗಿರೋದು ಅಂತ ನನಗನ್ಸುತ್ತೆ. ಸಂತ್ರಸ್ತೆಯರ ಎಲ್ಲರ ಜೊತೆಗೆ ನಾವಿದ್ದೀವಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಅತ್ಯಂತ ಕೆಳಹಂತದ ತಳ ಸಮುದಾಯದ ಅಡುಗೆಯವರಿರ್ಬೋದು, ಕಸ ಗುಡಿಸೋರಿರ್ಬೋದು, ಮನೆ ಕೆಲಸ ಮಾಡಿರುವಂತಹ ಹೆಣ್ಮಕ್ಳಿರ್ಬೋದು, ಇವರೆಲ್ಲರನ್ನೂ ಕಾಮುಕವಾಗಿ ಬಳಸ್ಕೊಂಡಿರುವಂಥ ರೀತಿ ಇದೆಯಲ್ಲ ಅವರ ಜೊತೆನಲ್ಲಿ ಆ ಹೆಣ್ಮಕ್ಳು ತಳ ಸಮುದಾಯದ ತಳ ಹಂತದ ಹೆಣ್ಮಕ್ಳು ನಿಜವಾದ ಸಂತ್ರಸ್ತೆಯರ ಜೊತೆಗೆ ನಾವು ಇವತ್ತು ನಿಂತು ನಾವಿದ್ದೀವಿ ನಿಮ್ಮ ಜೊತೆಗೆ ಧೈರ್ಯವಾಗಿ ಬಂದು ನೀವು ಪ್ರಕರಣವನ್ನು ದಾಖಲಿಸಿ SIT ಮುಂದೆ ನಿಮ್ಮ ಹೇಳಿಕೆಗಳನ್ನ ಕೊಡಿ ಅಂತ ಎಲ್ಲ ಹೋರಾಟಗಾರರು ಇವತ್ತು ಬೆಳಗ್ಗಿಂದ ಏನು ಹೇಳಿದ್ದಾರೆ ಅದನ್ನು ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೇಳ್ತಾ ಇದು ಇಲ್ಲಿಗೆ ನಿಲ್ಲಬಾರ್ದು. ಈ ಹೋರಾಟ ಅನ್ನುವಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿರೋದು. ಮತ್ತೆ ಮತ್ತೆ ನಾವು ರಚನಾತ್ಮಕವಾದಂಥ ಕೆಲಸಗಳಿರ್ಬೋದು, ನ್ಯಾಯಾಂಗದ ಹೋರಾಟ ಇರ್ಬೋದು, ಕಾನೂನಿನ ಹೋರಾಟ ಮತ್ತು ನಮ್ಮ ಬೀದಿ ಹೋರಾಟ ಇವೆಲ್ಲವನ್ನು ಕ್ರೋಢೀಕರಿಸಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವ ಕಡೆಗೆ ನಾವು ಹೆಚ್ಚು ಹೋರಾಟ ಕೇಂದ್ರೀಕರಿಸಿ ಪ್ರಜ್ವಲ್ ರೇವಣ್ಣನ ಎಲ್ಲ ಇತಿಮತಿಗಳು ನೀವು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನೀವು ಏನೇನು ಹೇಳ್ತಾ ಇದ್ದೀರಾ ಹೇಳಿಕೆಗಳು ಪರಸ್ಪರ ಪಕ್ಷಗಳು ಕೆಸರೆರಚಾಟ ಮಾಡ್ತಿರೋದು ಅದನ್ನೆಲ್ಲ ನಿಲ್ಲಿಸಿ ತಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣನ ಬಂಧಿಸಿ ವಿಚಾರಣೆಗೊಳಪಡಿಸಿ ಶಿಕ್ಷೆಗೊಳಪಡಿಸಬೇಕು ತಕ್ಷಣದಲ್ಲಿ ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ. ಮತ್ತು ಈ ವಿಡಿಯೋಗಳನ್ನು ಚಿತ್ರಗಳನ್ನು ಹಾದಿ ಬೀದಿಯಲ್ಲಿ ಚೆಲ್ಲಾಡಿ ಇವತ್ತಿನವರೆಗೂ ಕೂಡ ಅನೇಕ ಮೊನ್ನೆ ತನಕನೂ ಕೂಡ ಬಿಡುಗಡೆ ಆಗ್ತಾ ಇದೆ. ಇದನ್ನು ತಕ್ಷಣದಲ್ಲಿ ನಿಲ್ಲಿಸುವಂತಹ ಜವಾಬ್ದಾರಿಯನ್ನು ಸರ್ಕಾರ ಇವತ್ತಾದರೂ ಈಗಾಗಲೇ 5 ವಾರಗಳು ಕಳೆದೋಯ್ತು ಇವೆಲ್ಲ ಪ್ರಕರಣಗಳು ನಡೆದು ಇಲ್ಲಿ ಇವತ್ತಾದ್ರೂ ಇದನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸುವಂಥದ್ದು ಈ ಯಾರು ಇದನ್ನು ಹಂಚ್ತಾ ಇದ್ದಾರೆ ಅವ್ರನ್ನು ಕೂಡ ಮಟ್ಟಗೋಲು ಹಾಕದೇ ಇದ್ರೆ ಇವತ್ತು ನಾವು ಇನ್ನು ಮುಂದಕ್ಕೆ ಸರ್ಕಾರದ ಮೇಲೆ ನಂಬಿಕೆಗಳನ್ನೇ ಕಳ್ಕೊಳ್ಬೇಕಾಗತ್ತೆ. ನಾವು ಆರಿಸಿರುವಂತಹ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಜನಪರವಾಗಿ ಮಾಡ್ದೇನೆ ಹೆಣ್ಣು ಮಕ್ಕಳು ಸಮಾಧಿ ಮೇಲೆ ತಮ್ಮ
ರಾಜಕೀಯದ ಭವ್ಯ ಬಂಗ್ಲೆಗಳನ್ನ ಕಟ್ಕೊಳಕ್ ಹೋಗ್ತಿದ್ದೀರಲ್ಲ, ಇದು ನಿಜವಾಗೂ ಗೋರಿ ಅಷ್ಟೇನೆ, ಹೆಣ್ಣು ಮಕ್ಕಳ ಗೋರಿ ನೀವು ಕಟ್ತಾ ಇರೋದು. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದಕ್ಕೆ ಒಂದು ತಾರ್ಕಿಕವಾದಂತ ಅಂತ್ಯವನ್ನ ಈ ಹತ್ಯಾಕಾಂಡಕ್ಕೆ ಸರ್ಕಾರ ತಕ್ಷಣದಲ್ಲಿ ಕೊಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ವಿಭಿನ್ನವಾದಂತಹ ಬೇರೆದೇ ರೀತಿಯಾದಂತಹ ಹೋರಾಟಗಳನ್ನು ನಿಮ್ಮ ವಿರುದ್ಧವಾಗಿ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಬೃಹತ್ ಬಹಿರಂಗ ಸಭೆಯಲ್ಲಿ ನನ್ನ ಎಲ್ಲ ಸಂಗಾತಿಗಳ ಪರವಾಗಿ ಹೇಳ್ತಾ ಇವತ್ತು